ಸರ್ವಜನ ಏಳಿಗೆಗಾಗಿ ಮುರುಗೇಂದ್ರ ಫೌಂಡೇಶನ್ ಸ್ಥಾಪನೆ ಎಂಬಿ ಜಿರ್ಲೆ ಹೇಳಿಕೆ. ರವಿವಾರ ಬೆಳಗಾವಿ ನಗರದ ದೇಸಾಯಿ ಲಾನ್ನಲ್ಲಿ ಜನಸಾಗರವೇ ಸೇರಿರುವ ಅದ್ಭುತ ಕಾರ್ಯಕ್ರಮದಲ್ಲಿ ಮುರುಗೇಂದ್ರ ಫೌಂಡೇಶನ್ ಎಂಬ ಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಗುಡಸ್ ಅವರು ಮುರುಗೇಂದ್ರ ಫೌಂಡೇಶನ್ ಇಂದು ಉದ್ಘಾಟನೆ ಆಗುತ್ತಿರುವುದು ನಮ್ಮೆಲ್ಲರಿಗೆ ತುಂಬಾ ಸಂತಸದ ವಿಷಯ ಎಂದರು. ಈಗಾಗಲೇ ಮುರುಗೇಂದ್ರಗೌಡ ಪಾಟೀಲ್ 50-60 ಸಂಘಟನೆ ಮಾಡಿ ನಡೆಸುತ್ತಿದ್ದಾರೆ. ಅವೆಲ್ಲವನ್ನ ಒಂದೇ ನೆಲದಲ್ಲಿ ಅಂದ್ರೆ ಎಂಪಿ ಫೌಂಡೇಶನ್ ಅಡಿಯಲ್ಲಿ ನಡೆಸುತ್ತಿರುವುದಕ್ಕಾಗಿ ಈ ಎಂಪಿ ಫೌಂಡೇಶನ್ ಇಂದು ಉದ್ಭವ ಆಗಿದೆ ಎಂದರು. ಇನ್ನು ರಾಜ್ಯ ಬಿಜೆಪಿ ವಕ್ತಾರ ಎಂಬಿ ಜಿರ್ಲೆ ಮಾತನಾಡಿ ಶ್ರೀಗಳಿಗೆ ನಮಿಸುತ್ತಾ ಇಂಥ ಮಹಾನ್ ವ್ಯಕ್ತಿತ್ವದ ಮುಂದೆ ಉದ್ಘಾಟನೆ ಆಗುತ್ತಿರುವುದು ಶುಭ ಸಂಕೇತ ಎಂದರು. ಮುರುಗೇಂದ್ರಗೌಡ ಅವರು ಈ ಭಾಗದ ರೈಸಿಂಗ್ ಸ್ಟಾರ್ ಇದ್ದ ಹಾಗೆ, ಅವರಿಬ್ಬರು ಸಹೋದರರು ರಾಮ ಲಕ್ಷ್ಮಣ ಇದ್ದ ಹಾಗೆ ಎಂದರು. ಅವರ ಸಮಾಜ ಸೇವೆ ತುಂಬಾ ಮೆಚ್ಚುವಂತದ್ದು. ಈ ಫೌಂಡೇಶನ್ ಮೂಲಕ ಇನ್ನೂ ಹೆಚ್ಚು ಸಮಾಜಮುಖಿ ಕಾರ್ಯ ನಡೆಯಬೇಕು, ಹೊಗಳಿಕೆಗೆ ಕಿವಿ ಕೊಡದೆ ಜವಾಬ್ದಾರಿಯಿಂದ ಮುರುಗೇಂದ್ರ ನಡೆಯಬೇಕು ಎಂದರು. ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ಮುರುಗೇಂದ್ರಗೌಡ ಪಾಟೀಲ್ ಅವರು ಮಾತನಾಡಿ, ಇವತ್ತು 30 ತಂಡ ಮಾಡಿ ಶಾಲೆಯ ಸ್ವಚ್ಛತೆ, ಸುಣ್ಣ ಬಣ್ಣ, ನಗರದ ಸ್ವಚ್ಛತೆ, ಹಬ್ಬ ಹರಿದಿನಗಳಲ್ಲಿ ಅನೇಕ ಸಮಾಜಮುಖಿ ಕಾರ್ಯ ಮಾಡಿದ್ದೇವೆ, ಅವು ಇನ್ನು ಮುಂದುವರಿಯುತ್ತವೆ ಎಂದರು. ಇನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾತನಾಡಿ, ಇಂತಹ ಫೌಂಡೇಶನ್ನಿಂದ ಬಹುಬೇಗ ಜನರನ್ನ ತಲುಪಬಹುದು. ಇಂತಹ ಫೌಂಡೇಶನ್ ಕೆಲಸಗಳಿಂದ ಸಮಾಜದ ಬೆಳವಣಿಗೆ ಹಾಗೂ ಸುವ್ಯವಸ್ಥೆ ಆಗುತ್ತದೆ. ಕಾಯಬೇಕು, ಆತರ ಪಡಬಾರದು. ಬಂಡವಾಳಶಾಹಿಗಳಿಂದ ಅವಕಾಶ ಸಿಗದೇ ಇದ್ರೂ ಇದೇ ಸೇವೆ ಮುಂದುವರಿಯಲಿ. ರಾಜಕೀಯ ಅಂದ್ರೆ ಕಳೆದುಕೊಳ್ಳುವುದು ಇದ್ದೇ ಇದೆ, ಪಡೆದುಕೊಳ್ಳುವುದು ಇದೆ, ಇನ್ನೂ ವಯಸ್ಸು ಕಡಿಮೆ ಇದೆ, ಸಮಯ ಇದೆ, ತಾಳ್ಮೆಯಿಂದ ಕೆಲಸ ಮಾಡಿ ಎಂದರು. ಈ ಕಾರ್ಯಕ್ರಮದಲ್ಲಿ ತೋಂಟದಾರ್ಯ ಜಗದ್ಗುರು ಶ್ರೀಗಳು, ಗುರುಸಿದ್ಧ ಮಹಾಸ್ವಾಮೀಜಿಗಳು, ಕರಂಜಿ ಮಠ, ಅಲ್ಲಮ ಪ್ರಭು ಮಹಾಸ್ವಾಮೀಜಿಗಳು, ನಾಗನೂರು ಮಠ ಬೆಳಗಾವಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಆರ್ಎಸ್ಎಸ್ನ ಬೆಳಗಾವಿ ನಗರ ಸಂಚಾಲಕ, ಬಿಜೆಪಿ ರಾಜ್ಯ ವಕ್ತಾರ ಎಂಬಿ ಜಿರ್ಲೆ ಅವರು, ಬಾಹುಬಲಿ ಜೈನ್ ಸಮುದಾಯದ ಮುಖಂಡರು, ಎಸ್ಎಸ್ಎನ್ ನಾಯಕ, ವಾಲ್ಮೀಕಿ ಸಮಾಜದ ಮುಖಂಡ, ಇನ್ನು ಬಿಜೆಪಿ ಪಕ್ಷದ ನಗರ ಸೇವಕರು, ಪಕ್ಷದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕೆಲಸ ಮಾಡ್ತಾ ಇದ್ರ, ಮಾಡ್ತಾ 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 ಎಷ್ಟು ಸಂಘ ಸಂಸ್ಥೆಗಳನ್ನ ಕಟ್ಟ್ರಂದ್ರ ಸುಮಾರು ಒಂದು 50 ಹೆಣ್ಣು ಮಕ್ಕಳ ಸಂಘಟನೆಯನ್ನ ಅವ್ರು ಹುಟ್ಟಾಕಿದ್ರೆ, ಎಷ್ಟ 50 ಸ್ವಸಹಾಯಕ ಹೆಣ್ಣು ಮಕ್ಕಳ ಸಂಘಟನೆಯನ್ನ ಹುಟ್ಟಾಕಿರ. ಅದಕ್ಕಾಗಿ ಅವರು ಇವತ್ತಿನ ದಿವಸ ಎಂಪಿ ಫೌಂಡೇಶನ್ ಅನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬಡವರಲ್ಲಿ, ದೀನರಲ್ಲಿ, ದಲಿತರಲ್ಲಿ, ನಮ್ಮ ರಿಕ್ಷಾ ಸ್ಟ್ಯಾಂಡಿನ ಬಡ 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 ಜನರಲ್ಲಿ ಅವ್ರನ್ನೂ ಕೂಡ ಒಂದು ಮಾಡಿ, ನಿಮ್ಗೆ ಏನ್ರೆ ಕಷ್ಟ ಬಂದಾಗ ನೀವು ಎಲ್ಲರೂ ಸಂಘಟಿತರಾಗಿರ್ಬೇಕು, ನನಗೆ ಬಂದು ನೀವು ಹೇಳ್ರಿ, ನಿಮಗೆ ಸಹಾಯ ಸಹಕಾರ ಮಾರ್ಗದರ್ಶನ ಮಾಡ್ತೇನೆ ಅಂತೇಳಿ ಅಂತ ಸಣ್ಣ ಸಣ್ಣ ಸಂಘಟನೆಗಳನ್ನ ಒಂದು 50-60 ಸಂಘ ಸಂಸ್ಥೆಗಳನ್ನ ಕಟ್ಟಿ ಇದರಲ್ಲಿ ಕೆಲಸ ಮಾಡ್ತಾರೆ. ಮುರುಗೇಂದ್ರಗೌಡ ಪಾಟೀಲ್ ಇಸ್ ಎ ವೆರಿ ರೈಸಿಂಗ್ ಸ್ಟಾರ್ ಇನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ ಅನ್ನುವಂಥದ್ದನ್ನ ಇಲ್ಲಿ ಮರೆಯುವಂತಿಲ್ಲ. ಅವರು ಕೂಡ ಬೈರೇಗೌಡರು, ಬೈರೇಗೌಡ ಅಲ್ಲ ಅವರು, ಬೈರೇಗೌಡರು, ಮುರುಗೇಂದ್ರಗೌಡರು ಅಂತ ಹೇಳಿದ್ರೆ ಒಂಥರ ರಾಮ ಲಕ್ಷ್ಮಣರನ್ನ ನೆನಪಿಸಿಕೊಡೋ ರೀತಿಯಲ್ಲಿ ಈ ವರ್ಷ ಎಲ್ಲ ಹಲವಾರು ವರ್ಷಗಳಿಂದ ನಾನು ಅವರನ್ನು ಗಮನಿಸ್ಕೊಂಡು ಬಂದಿದ್ದೀನಿ. ಒಂದು ಸಾಮಾಜಿಕ ಕಾರ್ಯದಲ್ಲಿ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ, ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ತಮ್ಮ ಘನ ನೇತೃತ್ವದಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಬೈರೇಗೌಡರು ಮತ್ತು ಮುರುಗೇಂದ್ರಗೌಡರಿಗೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಇಂಥ ಒಂದು ಸುಂದರವಾಗಿರುವಂತಹ ಫೌಂಡೇಶನ್ ಅನ್ನ ಓಪನ್ ಮಾಡ್ತಾ ಇರುವಂತವರಿಗೆ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಫೌಂಡೇಶನ್ ಅನ್ನ ಸ್ಥಾಪನೆ ಮಾಡೋದ್ರ ಮುಖಾಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಹಾಯವನ್ನ ಸಾಚಬೇಕು, ಸೇವೆಯನ್ನ ಮಾಡಬೇಕನ್ನುವಂತ ಒಂದು ಉದ್ದೇಶದಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಇವತ್ತು ಪ್ರಾರಂಭ ಆಗ್ತಾ ಇದೆ. ಪೂಜ್ಯರ ಸನ್ನಿಧಿಯಲ್ಲಿ ಅತ್ಯಂತ ಒಂದು ಗೌರವಯುತವಾದಂತ ಒಂದು ಸ್ತುತ್ಯಾರ್ಹ ಕಾರ್ಯವನ್ನ ಮುರುಗೇಂದ್ರಗೌಡ ಪಾಟೀಲ್ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆ ಸಂಸ್ಥೆಗೆ ನಾನು ಪ್ರಾರಂಭದಲ್ಲಿ ಶುಭವನ್ನ ಕೋರ್ತೇನೆ. ಇವತ್ತಿನ ದಿವಸಗಳು ಹೆಂಗಾಗ್ಬಿಟ್ಟಾವ ಅಂತಂದ್ರ ಸ್ವಂತಕ್ಕನ ಎಲ್ಲ ಸಮಾಜಕ್ಕ ಏನೂ ಇಲ್ಲ ಅನ್ನುವಂಥದ್ದಾಗಿದೆ. ಆದ್ರ ನಮ್ಮ ಅನೇಕ ಮಠಾಧೀಶರು, ಅನೇಕ ಹಿರಿಯರು ನಮಗೆಲ್ಲ ಏನ್ ಹೇಳ್ಕೊಂಡು ಬಂದಾರಂದ್ರ ಸಮಾಜಕ್ಕ ಸರ್ವಸ್ವ, ಸ್ವಂತಕ್ಕ ಸ್ವಲ್ಪ ಅನ್ನುವಂಥದ್ದನ್ನು ಹೇಳಿಕೊಟ್ಟಿದ್ದಾರೆ. ಹೀಗಾಗಿ ಒಂದು ಪರಂಪರೆಯ ಹಿನ್ನೆಲೆಯ ಮನೆತನದಿಂದ ಮುರುಗೇಂದ್ರಗೌಡ ಪಾಟೀಲ್ ಇರ್ಬೋದು, ಅವರ ಸಹೋದರ ಇರ್ಬೋದು ಬಂದಿದ್ದಾರೆ. ಯಾವ ಅನ್ನ ಬಸವಣ್ಣ ಈ ಜಗತ್ತಿಗೆ ಕಾಯಕದ ಮೂಲಕ ಕೈಲಾಸವನ್ನು ಕಾಣಬೇಕಂತ ಏನು ಹೇಳಿದ್ರು, ತಮ್ಮ ವೈಯಕ್ತಿಕ ಬದುಕಿನ ಜೊತೆಗೂ ಕೂಡ ಸಮಾಜದ ಕೆಲಸಗಳನ್ನು ನಾವು ಮಾಡಬೇಕು, ಸಮಾಜದೊಳಗೆ ನಾವು ಬೆರಿಬೇಕನ್ನುವಂಥ ಒಂದು ಇಚ್ಛಾಶಕ್ತಿಯಿಂದ ಈ ಕಾರ್ಯವನ್ನು ಅವ್ರು ಏನು ಮಾಡ್ತಿದ್ದಾರೆ. ಅವರಿಗೆ
ಭಗವಂತ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ನಾನು ಶುಭವನ್ನು ಕೂಡ ಹಾರೈಸುತ್ತೇನೆ. ಬೆಳಗಾವಿ ಮಹಾನಗರದಲ್ಲಿ ಒಂದು ಸೇವಾ ಸಂಸ್ಥೆಯ ಉದ್ಘಾಟನೆ ನಡೆದಿದೆ. ಸೇವೆ ಅನ್ನುವಂಥದ್ದು ಬಹಳ ಮಹತ್ವದ್ದು. ಪ್ರತಿಯೊಬ್ಬ ವ್ಯಕ್ತಿ ಸೇವೆಯನ್ನ ತನ್ನ ಬದುಕಿನ ಅಂಗವಾಗಿಸಿಕೊಳ್ಳಬೇಕು. ಅದರಲ್ಲೂ ವಿಶೇಷವಾಗಿ ಸಮಾಜ ಸೇವೆಯನ್ನ ಮಾಡಬೇಕಾಗಿರುವಂಥದ್ದು ಬಹಳಷ್ಟು ಅನಿವಾರ್ಯ ಪ್ರತಿಯೊಬ್ಬ ವ್ಯಕ್ತಿ. ಕಾರಣ ಏನು ಅಂದರೆ, ಒಬ್ಬ ವ್ಯಕ್ತಿಯ ಅಭಿವೃದ್ಧಿಗೆ ಸಮಾಜ ಬಹಳಷ್ಟು ರೀತಿಯಿಂದ ಸಹಕರಿಸ್ತದೆ. ಯಾವಾಗಲೂ ವ್ಯಕ್ತಿ ಸಾಮಾಜಿಕ ಪ್ರಾಣಿ ಅಂತ ಹೇಳ್ತಾರೆ, ಸೋಷಿಯಲ್ ಅನಿಮಲ್. ಮನುಷ್ಯ ಸಾಮಾಜಿಕ ಪ್ರಾಣಿ, ಸಮಾಜದಲ್ಲಿದ್ದನೆ ಮಾತ್ರ ಅವನು ಬದುಕಲಿಕ್ಕೆ ಸಾಧ್ಯ. ಸಮಾಜವನ್ನು ಬಿಟ್ಟು ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿರುವಂಥದ್ದು ಸಮಾಜ. ವ್ಯಕ್ತಿಯ ಅಭಿವೃದ್ಧಿಗೆ, ವ್ಯಕ್ತಿಯ ಔನ್ನತ್ಯಕ್ಕೆ ಪೂರಕವಾಗಿರುವಂಥ ಸಮಾಜದ ಋಣ ಪ್ರತಿಯೊಬ್ಬ ವ್ಯಕ್ತಿ ಮೇಲಿರ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಆ ಋಣದಿಂದ ಮುಕ್ತರಾಗಬೇಕಾಗ್ತದೆ. ಸಮಾಜದ ಸೇವೆಯನ್ನು ಮಾಡುವುದರ ಮೂಲಕ ಸಮಾಜದ ಋಣದಿಂದ ಮುಕ್ತರಾಗುವಂಥ ಒಂದು ಕಾರ್ಯವನ್ನ ಪ್ರತಿಯೊಬ್ಬರು ಮಾಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಸಮಾಜ ಸೇವೆಯನ್ನ ಒಂದು ಬದುಕಿನ ಅಂಗವಾಗಿಸಿಕೊಳ್ಳಬೇಕು ಅಂತೇಳಿ ಮುರುಗೇಂದ್ರಗೌಡ ಪಾಟೀಲ್ರು ಇವತ್ತು ಒಂದು ಫೌಂಡೇಶನ್ ಪ್ರಾರಂಭ ಮಾಡಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ತೋಂಟದ ಸಿದ್ದಪ್ಪ ಮಹಾಸ್ವಾಮಿಗಳಿಗೆ ಹಾಗೂ ಪದ್ಮ ಪೂಜ್ಯ ಪರಮಪೂಜ್ಯ ಶ್ರೀ ಪರ ಅಲ್ಲಂ ಪ್ರಭು ಸ್ವಾಮಿಗಳಿಗೆ ಹಾಗೂ ಕಾರಂಜಿಮಠ ಸ್ವಾಮಿಗಳಿಗೆ, ಅದೇ ರೀತಿ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದಂಥ ಈರಣ್ಣ ಕಡೆ ಸಾಹೇಬರೇ, ರಾಜ್ಯ ಸಭಾ ಸದಸ್ಯರು ಹಾಗೂ ನಮ್ಮ ಮಾರ್ಗದರ್ಶಕರು ಹಾಗೂ ಕರ್ನಾಟಕ ವಕ್ತಾರರಾದಂಥ ಎಂ ಬಿ ಜಿರ್ಲಿ ಸಾಹೇಬರೇ ಹಾಗೂ ನಗರ ಸಂಘ ಚಿತ್ರಾರ್ಥಕರಾದಂಥ ಬಾಳಣ್ಣ ಕಗನ್ಗೆಯವರೇ ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಸ್ ಎಸ್ ನಾಯಕರೇ, ಮಾಜಿ ಮಹಾಪೌರದಂಥ ನಮ್ಮ ನಿರಾಣಿ ಸಾಹೇಬರೇ ಹಾಗೂ ನಮ್ಮ ಸುಲ್ತಾನ್ಪುರ್ ಸಾಹೇಬರೇ ಹಾಗೂ ವೇದಿಕೆ ಮೇಲೆ ಆಸೀನದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮುಂದೆ ನಡೆದಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ ಹಾಗೂ ಅಕ್ಕ ತಮ್ಮರೇ, ಈಗ ಇಂದು ನಾವು ಉದ್ಘಾಟನೆ ಕಾರ್ಯಕ್ರಮ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಸುಮಾರು ಒಂದು 30 ಜನಗಳ ಒಂದು ತಂಡ ಮಾಡಿಕೊಂಡು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಇಡೀ ನಮ್ಮ ನಗರದುದ್ದಕ್ಕೂ ದೇವಾಲಯಗಳು ಅದೇ ರೀತಿ ಗುಡಿ ಗುಂಡಾರಗಳನ್ನು ಹಿಡ್ಕೊಂಡು ನಾವು ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಸ್ಕೂಲ್ ಸಹ ನಾವು ಅಲ್ಲಿ ಯಾವ ಸ್ಕೂಲದಲ್ಲಿ ಕಲರ್ ಇರ್ತಿರ್ಕಿಲ್ಲ ಅಂತ ಬಣ್ಣಗಳನ್ನು ಸಹ ಮಾಡ್ತಾ ಇದ್ದು, ಅದೇ ರೀತಿ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ನಮಗೆ ಅನೇಕ ಜನರು ಹೇಳರು, ನೀವು ಎಂತ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಯಾಕೆ ನೀವು ಫೌಂಡೇಶನ್ ಮಾಡಬಾರ್ದು, ಆ ಫೌಂಡೇಶನ್ ಮುಖಾಂತರ ನೀವು ಸೋಷಿಯಲ್ ವರ್ಕ್ ಮಾಡ್ರಿ, ಜನರಿಗೆ ತಲುಪಬೇಕು ಅಂತೇಳಿ ನಮಗೊಂದು ಮಾರ್ಗದರ್ಶನ ಹೇಳರು. ಅದೇ ಮುಖಾಂತರ ನಾವಿಂದು ಒಂದು ಮುರುಗೇಂದ್ರಗೌಡ ಪಾಟೀಲ್ ಫೌಂಡೇಶನ್ ಒಂದು ಉದ್ಘಾಟನೆ ಮಾಡಿದ್ರು. ಈ ಫೌಂಡೇಶನ್ದ ಎಲ್ಲ ನನ್ನ ಸದಸ್ಯರೇ ಹಾಗೂ ಅಭಿಮಾನಿ ಬೆಳಗರೇ ಹಾಗೂ ಇಲ್ಲಿ ನಡೆದಂಥ ಎಲ್ಲ ನಮ್ಮ ಜನರಿಗೆ ಧನ್ಯವಾದ ನೀಡ್ತೇವೆ. ನಾವು ಇಂದು ಕರೆದಕ್ಕೆ ತಾವು ಹೋಗೊಟ್ಟು ಬಂದಿದ್ದೀರಿ, ಇದಕ್ಕೆ ನಾ ಚಿರಋಣಿ ಆಗಿರ್ತೇನೆ ಹಾಗೂ ಈ ವೇದಿಕೆ ಮುಖಾಂತರ ನನ್ನ ಒಂದು ಎರಡು ಮಾತಾಡಿಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸುತ್ತೇನೆ.